ನಿಮ್ ಬಂದೇ ಲಾಸ್ಟ. ಅವರೆಲ್ಲ ಒಪ್ಸಿ, ಅವರೆಲ್ಲರೂ ಒಪ್ಸಿ, ನಿಮ್ ಬಂದ್ ಕೇಳ್ತೀನಿ. ಅವರೆಲ್ಲರೂ ಒಪ್ಸಿ. ಇವ್ರದೊಂದ, ಇವ್ರದೊಂದು, ಅವ್ರದೊಂದು, ಇನ್ಯಾರು ಇಲ್ವಾ? ಇನ್ಯಾರು ಮದ್ಯ ಭಯ ಆಗ್ಬಾರ್ದು. ಹೇಳೋಣ, ಬಸವರಾಜ್ ಪಾಟೀಲ್ ಅಲ್ಲ, ಯತ್ನಾಳ ಬೊಮ್ಮಾಯಿ ಅಲ್ಲ. ಯಾರೇ ಬಂದ್ ಕೇಳಿದ್ರು ಕೂಡ ನಾನು ಚುನಾವಣೆ ಈಗ ನಿಲ್ಲಲ್ಲ, ಮಗನು ನಿಲ್ಲಲ್ಲ. ಹೇಳಪ್ಪ, ಮತ್ತೆ ಯಾರು ಪ್ರಶ್ನೆ? ದಯವಿಟ್ಟು ಈ ಕಡೆ ಪ್ರಶ್ನೆ. ಇಲ್ಲ ಇಲ್ಲ ಇಲ್ಲ, ಕೇಳಲ್ಲ. ಇಲ್ಲ ಅಂದೆ, ಇವ್ರೊಂದೇ. ಇನ್ನು ಎಷ್ಟು ಲಾಸ್ಟ್? ನೀವು ಒಂದು 50 ಜನ ಇದ್ರೆ ಎಲ್ಲರೂ ಲಾಸ್ಟ್ ಇದ್ರೆ ಸಾಯಂಕಾಲ ತೆಗಾಗತ್ತೆ. ಇಲ್ಲ ಇಲ್ಲ, ಬಿಡುಗಡೆ ಮಾಡಬೇಕು ಅಂತ ಹೇಳಿದ ಅಹಿಂದ ನಾಯಕರು ಸಿಎಂ ಭೇಟಿ ಆಗ್ತಿದ್ದಾರೆ. ಇಷ್ಟು 40 ವರ್ಷ ಜಾತಿ ಗಣತಿ ಮಾಡಿದ್ರು, ಈಗ ಯಾಕೆ ಸಿದ್ದರಾಮಯ್ಯನವರು ಅದಕ್ಕೆ ಇದು ಮಾಡಕ್ಕೆ? ನೇರ ಹೇಳ, ಪ್ರಾರಂಭದಲ್ಲಿ ನಾವು ವಿರೋಧ ಪಕ್ಷ ಇರುವಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ಇರ್ಬೇಕಾದ್ರೆ ನಾನು ಎಚ್ ಎಂ ರೇವಣ್ಣವರು ಉಗ್ರಪ್ಪನ ಪಕ್ಷಾತೀತವಾಗಿ ನಾವು ನಿಲುವಳಿ ಸೂಚನೆ ಮಂಡನೆ ಮಾಡಿದ್ದೀವಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಾಮನ್ ಬಂಟ ಆಂಜನೇಯ, ಅವನು ಸಮಾಜ ಕಲ್ಯಾಣ ಸಚಿವ, ಹೌಸಲ್ಲಿ ರಿಪ್ಲೈ ಕೊಟ್ಟರು. ನಾನು ಹಿಂದಿನ ದಿನ ಕಾಂತರಾಜ್ ಭೇಟಿ ಮಾಡ್ಕೊಂಡು ಬಂದಿದ್ದೆ, ರೆಡಿ ಇದೆ ಮುಖ್ಯಮಂತ್ರಿ ಕೊಟ್ರೆ ಕೇಳಿದ್ರೆ ನಾಳೆನೇ ಕೊಡ್ತೀನಿ. ಕೊನೆಗೆ ನಾವು ಖಂಡಿತ ಈ ವಾರದಲ್ಲಿ ಈ ಸೆಷನ್ ಮುಗಿಯೋದ್ರಲ್ಲಿ, ಈ ಸರ್ಕಾರ ಚುನಾವಣೆ ಮುಗಿಯೋದ್ರಲ್ಲಿ ಅದನ್ನು ಮಂಡನೆ ಮಾಡೇ ಮಾಡ್ತೇವೆ. ಯಾರು ಹೇಳಿದ್ದು? ಸಿದ್ದರಾಮಯ್ಯ. ಅದೇ ಸಿದ್ದರಾಮಯ್ಯನವರು ಹೋದ್ವಾರ ಏನು ಹೇಳಿದ್ರು? ಮುಂದಿನ ಸಚಿವ ಸಂಪುಟದಲ್ಲಿ ಅದು ಇಟ್ಟೆ ಪಾಸ್ ಮಾಡೇ ಮಾಡ್ತೇನೆ. ಎಷ್ಟು ವರ್ಷದ ನಂತರ? 8 ವರ್ಷದ ನಂತರ. ಅದಾದ ನಂತರ ಹೇಳಿದ್ರು ಆ ವರದಿನೇ ಕಳೆದೋಗಿದೆ. ಆಮೇಲೆ ಹೇಳಿದ್ರು ಸೆಕ್ರೆಟರಿ ಸೈನ್ ಮಾಡಿಲ್ಲ ಅಂತ. ಜಯಪ್ರಕಾಶ್ ಹೆಗಡೆ ಬಂದರು, ಅವರೊಂದು ರಿಪೋರ್ಟ್ ಕೊಟ್ಟರು. ನನ್ನ ಕೈಯಲ್ಲಿ ಇದೆ, ಈಗ ಯಾರು ಅಡ್ಡ ಬಂದರೂ ಬಿಡಲ್ಲ. ಮೂಡ ಮೈ ಮೇಲೆ ಬಿತ್ತಲ್ಲ, ಇದನ್ನು ಡೈವರ್ಟ್ ಮಾಡೋಕ್ಕೆ ಎಲ್ಲರೂ ಶುರು ಮಾಡಿದ್ದಾರೆ. ಆಗ್ಲೇ ಅವ್ರ ಪಕ್ಷದವರೇ ಶುರು ಮಾಡಿದ್ದಾರೆ. ಜಾತಿ ಜನಜಾತಿ ಅವಕಾಶ ಕೊಡಲ್ಲ ಅಂತ ಕೆಲವರು, ಕೊಡ್ತೀವಿ ಅಂತ ಕೆಲವರು. ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನವರಿಗೆ, ಯಾಕಂದ್ರೆ ಅವ್ರು ದೇವ್ರ ಮುಂಚೆ ನಂಬುತ್ತಿರ್ಲಿಲ್ಲ. ಈಗ ದಿನಾ ಚಾಮುಂಡೇಶ್ವರಿಗೆ ಬರ್ತಾರೆ, ಒಳ್ಳೇದು. ನಾನು ಚಾಮುಂಡಿ ಬುದ್ಧಿ ಕೊಟ್ಟಿಯಾಳ ಅವ್ರಿಗೆ, ಇನ್ನೂ ಕೊಡ್ಲಿ, ನಾನು ಬೇಡನಲ್ಲ. ಆದ್ರೆ ಜಾತಿ ಜನಗಣತಿ ಯಾವುದೇ ಜಾತಿಗೆ ತೊಂದರೆಯನ್ನು ಕೊಡೋದಾಗ್ಲಿ ಪರ ಇರೋದಾಗ್ಲಿ ಗೊತ್ತಿಲ್ಲ ನಮಗೆ. ರಿಪೋರ್ಟ್ ಏನು ಬಂದಿಲ್ಲ ಹೊರಗೆ, ಯಾವ ಜಾತಿಗೆ ಎಷ್ಟು, ಯಾವ ಜಾತಿಗೆ ಎಷ್ಟು ಇಲ್ಲ ಗೊತ್ತಿಲ್ಲ. ಮುಂಚೆ ನೀವು ಹೇಳಿದ ಪ್ರಕಾರ ನೀವು ನಡ್ಕೊಳ್ಳಿ, ಮೂಡಾ ಕೇಸ್ ಡೈವರ್ಟ್ ಮಾಡೋಂತ ಪ್ರಯತ್ನ ಮಾಡಬೇಡಿ. ಎಲ್ಲಾ ಪಕ್ಷದವರು ಕೂಡ ಇದರಲ್ಲಿ ಇದ್ದಾರೆ, ಬೇಕು ಅನ್ನೋರು ಇದ್ದಾರೆ, ಬೇಡ ಅನ್ನೋದಿದೆ. ಯಾವಾಗ ಬೇಕು ಬೇಡ ತೀರ್ಮಾನ ಆಗಬೇಕು, ಅಂಗೀಕಾರ ಆಗಬೇಕು ಬೇಡ, ಯಾವಾಗ ಚರ್ಚೆ ಆಗಬೇಕು ಸಾರ್ವಜನಿಕವಾಗಿ ವಿಧಾನಮಂಡಲದಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಆಮೇಲೆ. ನರೇಂದ್ರ ಮೋದಿ, ಅಮಿತ್ ಶಾ ಅವರೆಲ್ಲರೂ ಹೇಳ್ತಿದ್ದಾರೆ ಇದು ಆಗಬೇಕು ಜಾತಿ ಗಣತಿ. ಭಾರತೀಯ ಜನತಾ ಪಾರ್ಟಿ ಮೊದಲನೇದಾಗಿ ನಾನೇ ರೈಸ್ ಮಾಡಿದ್ದು ವಿಧಾನ ಪರಿಷತ್ತಲ್ಲಿ, ನಾವೇನು ಹಿಂದೆ ಮುಂದೆ ನೋಡಲಿಲ್ಲ. ಅದಕ್ಕೆ ಮೂಡಾ ಕೇಸ್ ಏನಾಗುತ್ತೆ ಬಿಡುತ್ತೆ ಅನ್ನೋದನ್ನ ಡೈವರ್ಟ್ ಮಾಡೋದಕ್ಕೆ ಇದು ದುರುಪಯೋಗ, ಡೈವರ್ಟ್ ಮಾಡ್ಕೋಬೇಡಿ. ಇದು ಮಾಡ್ಯಪ್ಪ ಮಾಡ್ಕೋಬೇಡಿ ಅಂತ ಅರ್ಥ ಏನು? ಮಾಡ್ಕೋತಿದ್ದಾರೆ ಅಂತ ತಾನೆ, ಮತ್ತೊಂದು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಲ್ಲ. ಈಗ ಮತ್ತೆ ಹೇಳ್ತೀನಿ, ಜಾತಿ ಜನಗಣತಿ ಹೆಸರಿನಲ್ಲಿ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋಂತ ಪ್ರಯತ್ನ ನೀವು ಮಾಡಬೇಡಿ. ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದು ಬಿಡೋದು ನಿಮ್ ಕೈ ಬಿದ್ದಿದ್ದು, ನೀವೇನಾರ ಮಾಡಿ. ನಿಮ್ ಪಕ್ಷದವ್ರು ಎಲ್ಲರೂ ಕೂಡ ನಾವೆಲ್ಲರೂ ಸಿದ್ದರಾಮಯ್ಯನಿಂದ ಇದ್ದೇವೆ, ಬಂಡೆ ಇದ್ದಂಗಿದ್ದೇವೆ. ಸಪರೇಟ್ ಸಪರೇಟ್ ಮೀಟಿಂಗ್, ಎಷ್ಟು ಜನ ಅದಕ್ಕೆ ಟವಲ್ ಹಾಕಿರೋ ಗೊತ್ತಿಲ್ಲ ನನಗೆ. ಅವ್ರವ್ರಿಗೆ ಹಣೆ ಬರ, ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ನಿಜಕ್ಕೂ ಕೂಡ ಜಾತಿ ಜನಗಣಪತಿಗೆ ನಿಮ್ಮ ಆಸಕ್ತಿ ಇದ್ರೆ 160 ಕೋಟಿ ಖರ್ಚಾಗಿರೋದು, ದಯವಿಟ್ಟು ಇದೇ ಸಚಿವ ಸಂಪುಟ ಇಟ್ಟು ಪಾಸ್ ಮಾಡಿ ಮುಂದಕ್ಕೆ. ಎಸ್ ಸರ್, ಧನ್ಯವಾದ.